ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 217 ಭರತನಿಗೆ ರಾಮನು ಉಪದೇಶಿಸುವ ಸಂದರ್ಭದಲ್ಲಿ ರಾಮ ಭರತನಿಗೆ ಸಲಹೆ ಕೊಡ್ತಾನೆ. ಆಂತರಿಕ ಮತ್ತು ಬಾಹ್ಯ ವಿಷಯಗಳನ್ನು ಒಳಗೊಂಡು, ಶತ್ರುಗಳನ್ನು ಒಳಗೊಂಡು, ಅವರ ಕುರಿತು, ಅವರ ಚಟುವಟಿಕೆಗಳ ಬಗ್ಗೆ, ವ್ಯವಹಾರಗಳ ಬಗ್ಗೆ ಯಾವಾಗಲೂ ಗುಪ್ತಚರ ನಡೆಸಬೇಕು. ಅಲ್ಲಿ 3 ಗುಂಪುಗಳನ್ನು ಮಾಡಬೇಕು, 3 ಪ್ರಕಾರದ ಗುಪ್ತಚರರನ್ನು ನೇಮಿಸಬೇಕು. ಮತ್ತು ಪ್ರತಿ ಗುಪ್ತಚರ ಗುಂಪಿಗೆ ಯಾರು ಯಾರ ಬಗ್ಗೆ ಗುಪ್ತಚರ ನಡೆಸ್ತಾ ಇದ್ದಾರನ್ನೋದು ವಿಷಯ ತಿಳಿದಿರಬಾರ್ದು. ಗುಪ್ತಚರ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ವಾಲ್ಮೀಕಿಯವರು ಸ್ಪಷ್ಟವಾಗಿ ರಾಮನ ಮೂಲಕ ಹೇಳ್ತಾರೆ, ಒಂದು ಆಡಳಿತವನ್ನು ಸುಗಮವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿದ್ರೆ, ಒಂದು ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ನೆಮ್ಮದಿಯಿಂದ ಇರಬೇಕಾಗಿತ್ತಂದ್ರೆ, ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿರ್ತಾರೆ, ಅವರು ಸ್ವಂತ ಸ್ನೇಹಿತರಿರ್ಬೋದು, ಮಕ್ಕಳಿರ್ಬೋದು, ರಾಜಕುಮಾರ ಇರ್ಬೋದು, ರಾಣಿಯರು ಇರ್ಬೋದು, ಸ್ವತಃ ರಾಜನೇ ಇರ್ಬೋದು, ಪ್ರತಿ ಒಬ್ಬರ ಮೇಲೆಯೂ ಅವರ ನಡೆನುಡಿಗಳ ಮೇಲೆ, ಅವರ ವ್ಯವಹಾರಗಳ ಮೇಲೆ ಗುಪ್ತಚರ್ಯ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾನೆ. ಎಲ್ಲಿ ಗುಪ್ತಚರ ವ್ಯವಸ್ಥೆ ಸದೃಢವಾಗಿರ್ತದನೋ, ಸರಿಯಾಗಿ ಕೆಲಸ ಮಾಡ್ತಿದ್ದನೋ, ಅಲ್ಲಿ ಯಾವುದೇ ಪ್ರಕಾರದ ದೊಂಬಿಗಳಿರುವುದಿಲ್ಲ, ಅಥವಾ ಈ ಕ್ರಾಂತಿಗಳಾಗೋದಿಲ್ಲ, ಯಾವುದೇ ಪ್ರಕಾರ ರಾಜಕತೆಗಳು ಕಂಡುಬರುವುದಿಲ್ಲ. ಎಲ್ಲಿ ಅದು ಇರುವುದಿಲ್ಲವೋ ಅಲ್ಲಿ ಎಲ್ಲ ಈ ಕಚ್ಚಾಟ ಇರ್ತದೆ, ಕೋಮ ಸೌಹಾರ್ದತೆಯೂ ಹಾಳಾಗಿರ್ತದೆ, ಜನರಲ್ಲಿ ಪರಸ್ಪರ ಹೊಡೆದಾಟ ಆಗ್ತಿರ್ತಾವ, ಏನೆಲ್ಲ ಆಗ್ತಿರ್ತಾವ, ಯಾರು ವ್ಯವಸ್ಥೆಯೂ ನೆಮ್ಮದಿಯಿಂದ ಇರುವುದಿಲ್ಲ, ವ್ಯಕ್ತಿಯು ನೆಮ್ಮದಿಯಿಂದ ಇರುವುದಿಲ್ಲ. ಇಲ್ಲಿ ಗುಪ್ತಚರ ಏನು ಒಂದು ಅಂಗ ಇದೆ, ಆ ಅಂಗ ಇರಬೇಕು ಮತ್ತು ಅದು ಕ್ಷಮತೆಗೆ ತಕ್ಕಂತೆ, ಅಂದರೆ ನಿಷ್ಪಕ್ಷಪಾತವಾಗಿ ತನ್ನ ಕೆಲಸವನ್ನು ಮಾಡಬೇಕನ್ನುವಂಥ ಸಂದೇಶವನ್ನು ವಾಲ್ಮೀಕಿ ರಾಮನ ಮೂಲಕ ಲೋಕಕ್ಕೆ ತಿಳಿಸ್ತಾರೆ. ಅದೇ ಒಂದು ಸಂದರ್ಭವನ್ನು ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರೆ, ರಾಮ ಭರತನಿಗೆ ಹೇಳ್ತಾನೆ ಈ ಮಾತನ್ನು, ನಿನ್ನ ವೈರಿಗಳನ್ನು ದುರ್ಬಲರೆಂದು ತಿಳಿಯಬೇಡ. ಆ ವೈರಿ ಸಣ್ಣವ ಇರಲಿ ದೊಡ್ಡವ ಇರಲಿ, ನಾ ಅವನಿಗಿಂತನೂ ಭಾಳ ಸಫಲದನಂತ ಹೇಳ್ಕೊಂಡು ಅವರನ್ನು ನೀನು ಕಡೆಗಣಿಸಬೇಡ. ಏ ಅವರೇನು ಬಿಡುತ್ತೆ, ಈಗ ಉದಾಹರಣೆ ಈ ಒಂದು ಸಂದರ್ಭದಾಗಿದೆ, ಭಾರತದ ಸುತ್ತಮುತ್ತ ಎಲ್ಲ ವೈರಿಗಳನ್ನು ಹೆಚ್ಚಾಗ್ತಾ ಇದ್ದಾರೆ. ಇವತ್ತಿನ ಸಂದರ್ಭ ನೋಡಬೇಕಾಗಿದ್ರೆ ನಾವು ನೇಪಾಳದಲ್ಲಿ ನೋಡ್ಬೋದು, ಬಾಂಗ್ಲಾದೇಶದಾಗ ನೋಡ್ಬೋದು, ಶ್ರೀಲಂಕಾದಾಗ ನೋಡ್ಬೋದು, ಮಾಲ್ದೀವ್ದಾಗ ನೋಡ್ಬೋದು, ನಮ್ಮ ನೆರೆಹೊರೆಯನ್ನು ಸಣ್ಣ ಸಣ್ಣ ರಾಷ್ಟ್ರಗಳಂತೆ ನಾವೇನು ತಿಳ್ಕೊಂಡೇವಲ್ಲ, ಅವು ದುರ್ಬಲದವ, ನಮ್ಮನ್ನ ಅವಲಂಬಿಸ್ಯವ, ನಾವು ಹೇಳ್ದಂಗೆ ಕೇಳ್ತಾವ ಅಂತ ಹೇಳೋ ಕೂತ್ರೆ, ಹಿಂಗೆ ಮರ್ತು ಕೂತ್ಬಿಟ್ರೆ ಅದು ಅಪಾಯಕಾರಿ. ಅದಕ್ಕೆ ಇಲ್ಲಿ ರಾಮ ಭರತನಿಗೆ ಹೇಳ್ತಾನೆ, ವೈರಿ ಎಷ್ಟೇ ಸಣ್ಣವಾಗಿರಲಿ, ಎಷ್ಟೇ ದುರ್ಬಲನಾಗಿರಲಿ, ಎಂಥವನಿಗಿರಲಿ, ವೈರಿ ದುರ್ಬಲನೆಂದು ನಿರ್ಲಕ್ಷಿಸಬೇಡ ಅಂತ ಹೇಳ್ತಾನೆ. ಮುಂದುವರಿದು ಅವರು ಎಂದಾದರೂ ನಿನ್ನ ಮೇಲೆ ಹಲ್ಲೆ ಮಾಡಬಹುದು. ನಿನ್ನ ಒಂದು ವೈಫಲ್ಯವನ್ನು ನೋಡ್ತಿರ್ತಾರೆ, ನಿನ್ನ ಒಂದು ದೌರ್ಬಲ್ಯವನ್ನು ನೋಡ್ತಿರ್ತಾರೆ, ನಿಮ್ಮಲ್ಲಿ ಬೆಳವಣಿಗೆಯನ್ನು ಕಾಯ್ತಿರ್ತಾರೆ, ಅವಕಾಶ ಕಾಯ್ತಿರ್ತಾರೆ. ಅವರಿಗೆ ಅವಕಾಶ ಸಿಕ್ಕಾಗ ಎಂಥ ದುರ್ಬಲ ರಾಜನಿದ್ದರೂ ಕೂಡ ಅವನು ನಿನ್ನ ಮೇಲೆ ಹಲ್ಲೆ ಮಾಡ್ತಾನೆ. ಅದಕ್ಕೆ ರಾಜ್ಯ ಏನಿರಬೇಕಂದ್ರೆ ಭದ್ರತೆ ದೃಷ್ಟಿ, ಭದ್ರತಾ ದೃಷ್ಟಿಯಿಂದ ಇದು ಯಾವಾಗಲೂ ಸಬಲಾಗಿರಬೇಕು, ವೈರಿಗಳನ್ನು ಯಾವಾಗ ಹಗುರಾಗಿ ಪರಿಗಣಿಸಬಾರದು ಅನ್ನುವಂಥ ಒಂದು ರಾಜ್ಯ ಸೂತ್ರವನ್ನು ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು ಬ್ರಾಹ್ಮಣರು ಧರ್ಮಧಾರಿ ತಪ್ಪಿಸುವಲ್ಲಿ ನಿಪುಣರು. ನೋಡಿ ಇಲ್ಲಿ ಮತ್ತು ಬುದ್ಧಿವಂತ ವರ್ಗಕ್ಕೆ ಬರ್ತದೆ. ಈ ಬುದ್ಧಿವಂತ ವರ್ಗ ಹಿಂಗಿರ್ತದಲ್ಲ, ಯಾರನ್ನು ಬೇಕಾದ್ರೆ ಯಾವಾಗ ಬೇಕಾದ್ರೆ ದಾರಿ ತಪ್ಪಿಸ್ಬೋದು, ಏನು ಬೇಕಾದ್ರೆ ಇಂಟರ್ಪ್ರಿಟೇಷನ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಇವತ್ತು ನಡೆದಿದೆ, ನಾವೇನು ಬುದ್ಧಿವಂತ ವರ್ಗ ಅಂತೇವೆ. ಉದಾಹರಣೆಗೆ ಕೆಲವೊಂದು ಶಾಸಕರು ಇರ್ತಾರೆ, ಮಂತ್ರಿಗಳಿರ್ತಾರೆ, ಸಂಸದರು ಇರ್ತಾರೆ, ಕೇಂದ್ರೀಯ ಮಂತ್ರಿಗಳಿರ್ತಾರೆ, ಅವರು ಕೆಲವೊಂದು ಬೌದ್ಧಿಕ ವರ್ಗವನ್ನು ತಮ್ಮ ಸಲಹೆಗಾರರ ಅಂದ್ಕೊಂಡು ನಂಬಿಕೊಂಡು ಹೊಂಟಿರ್ತಾರೆ.
ಕೆಲವು ಸಂಘಟನೆಗಳನ್ನು ಕಟ್ಟಿರ್ತಾರೆ, ರಾಜಕೀಯ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಹೆಚ್ಚು ಕಡಿಮೆ ಸಂಘಟನೆಗಳನ್ನು ಕಟ್ಟುವುದನ್ನೇ ರಾಜಕೀಯ ಜನ ತಮ್ಮ ರಾಜಕೀಯ ಅದು ಸ್ವಲಾಭಕ್ಕಾಗಿ. ಅಲ್ಲಿ ಅವರು ಏನು ಮಾಡ್ತಾರಂದರೆ ಆ ವ್ಯಕ್ತಿಯ ಅವನ ಶಾಸಕನಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಯಾರೇ ಆಗಿರಲಿ, ಅವನಲ್ಲಿಯ ದೌರ್ಬಲ್ಯಗಳನ್ನು ಈ ಜನ ತಿಳ್ಕೊಂತಂದ್ರೆ ಬುದ್ಧಿವಂತ ವರ್ಗಕ್ಕೆ ಗೊತ್ತಾಯಿತು ಈ ಮನುಷ್ಯನಿಗೆ ಇದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಅವನ ದಾರಿ ತಪ್ಪಿಸೋಕೆ ಅವರು ಒಂದು ಕ್ಷಣವೂ ತಗೊಳ್ಳಿಲ್ಲ. ಇವತ್ತು ನಮ್ಮ ದೇಶ ದಾರಿ ತಪ್ತಾ ಇರೋದು ಇದೇ ಒಂದು ಕ್ಯಾಲ್ಕುಲೇಷನ್ದಿಂದ. ನಮ್ಮಲ್ಲಿ ಏನಿದೆ, ಕಲಿತವರು ಎಮ್ ಎಲ್ ಎ ಎಂ ಪಿಗಳಾಗಿ ಹೋಗಿರ್ತಾರೆ, ಎಲ್ಲದ್ರಾಗೂ ಪ್ರವೀಣ್ ಇರುವುದಿಲ್ಲ, ಅವರು ತಿಳ್ಕೊಳ್ಳೋದು ಇಚ್ಛೆ ಇರೋದಿಲ್ಲ, ತಿಳ್ಕೊಂಡು ಮಾಡಿದವರು ಅದಾರ ಅವ್ರೇನು ಅಕ್ಷಪ್ತಗಳಂತೇಳಿ ನಾವು ಈಗಿನ ಕಾಲದಾಗ. ಅವ್ರ ಸಂಖ್ಯೆ ಭಾಳ ಕಡಿಮೆ ಇದೆ, ಬಹಳಷ್ಟು ಬಹುಸಂಖ್ಯೆಯಲ್ಲಿ ಅದು ವಿಧಾನಸೌಧ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ಇವರೇನು ಶಾಸಕರಾಗಿ ಪ್ರತಿನಿಧಿಗಳಾಗಿ ಹೋಗ್ತಾರೆ, ಮಿನಿಸ್ಟರ್ಸ್ ಏನು ಆಗ್ತಾರೆ, ಅವರಿಗೆ ಬಹುತೇಕ ತಮ್ಮ ಯಾವ ಇಲಾಖೆ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ಅದರ ಬಗ್ಗೆ ಅವರಿಗೆ ಜ್ಞಾನ ಇರುವುದಿಲ್ಲ. ಏನಾದರೂ ಇದ್ರೂ ಅವರು ಸ್ವಂತ ತಮ್ಮ ಸ್ವಾರ್ಥದಷ್ಟು ಇಟ್ಕೊಂಡಿರ್ತಾರೋ, ತನ್ನ ಸ್ವಾರ್ಥದ ಕೆಲಸ ಇದಾಗಬೇಕಾಗಿದೆಯೇ. ನಾನು ಕಂದಾಯ ಇಲಾಖೆ ಮಿನಿಸ್ಟ್ರು, ಕಂದಾಯ ಇಲಾಖೆಯಿಂದ ನನಗೆ ಈ ಸಂದರ್ಭದಲ್ಲಿ ಇಂಥ ಕೆಲಸಗಳಾಗಬೇಕಾಗಿದೆ. ಅವನ ಆಲೋಚನೆ ಅದಕ್ಕಷ್ಟು ಸೀಮಿತ ಇರ್ತದೆ. ಅವರು ಇವರು ನೋಡ್ಕೊಳ್ತಾರೆ, ಸೆಕ್ರೆಟರಿಗಳಾಗಲಿ ಇವನು ಸಹಾಯಕರಾಗಲಿ ಈ ಬುದ್ಧಿವಂತವರೆಗೆ ಒಂದು ಅವರಿಗೆ ಹೊಗಳ್ತಿರ್ತಾರೆ. ಇವ್ರು ಹೊಗಳ್ತಿರ್ತಾರೋ ಇಂದ್ರಚಂದ್ರ ಅಂತ ಹೊಗಳ್ತಿರ್ತಾರೆ. ಏ ನೀನಪ್ಪ ಇವು ಗೌತಮ್ ಬುದ್ಧಿ ಇದ್ದಂಗ, ನೀನು ಮಹಾವೀರ್ ಇದ್ದಂಗ, ನೀನು ಗಾಂಧಿ ಇದ್ದಂಗ, ನೀನು ನೆಹರು ಇದ್ದಂಗ, ಇಂಥ ಹೋಲಿಕೆಗಳನ್ನು ಕೊಟ್ಟು ಕೊಟ್ಟು ಬಸವನವ್ರು ಹೇಳ್ತಾರಲ್ಲ, ಹೊಗಳಿ ಹೊಗಳಿಯನ್ನು ಹೊನ್ನ ಶೂಲಕ್ಕೆ ಇರಿಸಿದರಯ್ಯ ಅಂತ ಹೇಳ್ತಾರಲ್ಲ, ಹಂಗೆ ಅವ್ರು ಹೊಗಳ್ತಿರ್ತಾರೆ. ಯಾಕೆ ಹೊಗಳ್ತಿರ್ತಾರೆ ಅಂದ್ರೆ, ಯಾವ ವ್ಯಕ್ತಿನ ಹೊಗಳ್ತಾರೆ ಅಂದರೆ ಯಾವ ವ್ಯಕ್ತಿಯಲ್ಲಿ ಈ ದೌರ್ಬಲ್ಯ ಇರ್ತದೆ, ಅವನಲ್ಲಿ ಈ ಒಂದು ವೀಕ್ನೆಸ್ ಏನಿರ್ತದಲ್ಲ, ಅಂಥ ವ್ಯಕ್ತಿನ ಅವ್ರೇನು ಮಾಡ್ತಾರೆ ಹೊಗಳ್ತಾರೆ. ಆ ಹೊಗಳಿಕೆಯಲ್ಲಿ ಅವನು ತೇಲ್ತಿರ್ತಾನೆ, ಆದರೆ ಅವನ ಬಣ್ಣಕ್ಕೆ ಶೂಲಕ್ಕೆ ಏರ್ಸೋದಂತ ಅವನಿಗೆ ಅದು ಅರಿವು ಬರೋದಿಲ್ಲ. ಅವನ ಶೂಲಕ್ಕೆ ಏರಿದ ನಂತರ ಕೊನೆ ಕ್ಷಣದಲ್ಲಿ ಅರಿವು ಆಗಿರ್ತದೆ, ಅವಾಗ ಕಾಲ ಮಿಂಚಿ ಹೋಗಿರ್ತದೆ. ಹಂಗೆ ಇಲ್ಲಿ ಅವನೇನು ಹೇಳ್ತಾನಂದ್ರೆ, ಇದೇನು ಬುದ್ಧಿವಂತ ವರ್ಗ ಇದೆ, ಬ್ರಾಹ್ಮಣರೇನಿದೆ, ಧರ್ಮದ ದಾರಿಯನ್ನು ತಪ್ಪಿಸೋದ್ರಲ್ಲೇ ಅವರು ಪ್ರವೀಣರು, ಸಮಯ ಕಂಡು ಹೆಂಗೆ ಬೇಕಾ ಹಂಗೆಲ್ಲ ತಿರುಚಿ ಒಗಿತಾರೆ. ಅದಕ್ಕೆ ಅಂತಹ ಸ್ವಾರ್ಥಿ ಬುದ್ಧಿವಂತರಿಂದ ಬೌದ್ಧಿಕ ವರ್ಗದಿಂದ ಬ್ರಾಹ್ಮಣರಿಂದ ನೀನೇನು ಬೇಕು ಏನು ಎಚ್ಚರದಿಂದಿರಬೇಕು, ನೀನು ಅವರಿಂದ ಎಚ್ಚರದಿಂದಿರಬೇಕು ಅಂತ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರಿದು, ಓ ಭರತನೇ, ನಮ್ಮ ಪೂರ್ವಜರಂತೆ ಅಯೋಧ್ಯೆ ಘನತೆ ಕಾಪಾಡು. ವಾಲ್ಮೀಕಿಯವರು ಅವರು ವಂಶಾವಳಿಯನ್ನು ಸಾಮಾನ್ಯವಾಗಿ ಇವ್ರದ್ದು ರಾಮನ ವಂಶಾವಳಿಯನ್ನು ಭಾಳ ಅಚ್ಚುಕಟ್ಟಾಗಿ ಇಟ್ಟರು, ಬರೆದಿಟ್ಟಾರೆ. ಅದರಲ್ಲಿ ರಾಮಾಯಣದಲ್ಲಿನೂ ಪದೇ ಪದೇ ಬಾಲ ಕಾಣದಾಗ ಬರ್ತದೆ, ಅರಣ್ಯ ಕಾಣದಾಗ ಬರ್ತದೆ, ಅಲ್ಲೆಲ್ಲೇ ಉಲ್ಲೇಖ ಮಾಡ್ಕೊಂತ ಹೋಗ್ತಾರೆ. ಇಲ್ಲೇನು ಪ್ರಜಾಪತಿಗಳಂತೇನು ಬರ್ತಾರಲ್ಲ, ಅದ್ರಾಗ ಒಬ್ಬ ಯಾರಪ್ಪ ಅಂದರೆ ಹನ್ನೊಂದು ಜನ ಪ್ರಜಾಪತಿಗಳಲ್ಲಿ ಒಬ್ಬರು ಮಾರೀಚ. ಮಾರೀಚನ ವಂಶಜರಿ ಇವರು, ಮಾರೀಚನ ಮಗನೇ ಯಾರು ಇವನು ಬರ್ತಾನೆ, ಮನು ಬರ್ತಾನೆ. ಮನುವಿನಿಂದ ಹೀಗೆ ಇಕ್ಷವಾಕು, ಭರತ ಮತ್ತು ಸಗರ, ರಘುವಂಶ, ಸೂರ್ಯ, ಇವು ಎಲ್ಲರೂ ಏನದಾರಲ್ಲ 62 ಮಂದಿ ತಲೆಮಾರನ್ನು ಹೇಳ್ತಾರೆ. ಇದರಾಗ ಕೆಲವೊಂದು ಮಂದಿ ಏನದಾರಲ್ಲ ಜನ ಅಥವಾ ಸಾಮ್ರಾಟರು ಅವ್ರ ಕಾಲಕ್ಕೆ ಒಳ್ಳೆ ಕೆಲಸನ ಮಾಡ್ಯಾರ. ಸಾಮ್ರಾಜ್ಯ ಕಟ್ಟಿದ್ದನೇ ಮನು, ತನ್ನ ಮಗ ಇಕ್ಷುವಾಕನಿಗಾಗಿ ಕಟ್ಟಿದ್ದ. ಇಕ್ಷುವಾಕು 100 ಮಂದಿ ಮಕ್ಕಳು, ಅವ್ರಿಗೆ ಬಹಳ ಪರಾಕ್ರಮಿ ರಾಜ ಅವನು. ಮುಂದೆ ಬರ್ತಾರೆ ಸೂರ್ಯ, ಸಮ್ರಾಟ ಸೂರ್ಯ ಬರ್ತಾನ, ಭರತ ಬರ್ತಾನ, ಭರತನೇ ಧರ್ಮಸೂತ್ರಗಳನ್ನು ಕೊಟ್ಟಿದ್ದು. ಭರತ ನಂತರ ಸಗರ ಬರ್ತಾನ. ಹೀಗೆ ಅವ್ರದ್ದೊಂದು ಸಿರೀಸ್ ಇದೆ, ಅವರೆಲ್ಲರೂ ಉತ್ತಮ ಆಡಳಿತವನ್ನು ಕೊಟ್ಟಂಥ ಜನ. ಈಗಿನ ಭಾರತ ಅಷ್ಟೇ ಅಲ್ಲ, ಅವಾಗ ಏನಂತಿರೋದಾಗ ಜಂಬೂದೀಪ ಅಂತ ಕರಿತಿದ್ರು. ಜಂಬೂದೀಪದ ವಿಸ್ತಾರ ಉತ್ತರಕ್ಕೆ ರಷ್ಯಾದಿಂದ ಹಿಡ್ಕೊಂಡು ದಕ್ಷಿಣಕ್ಕೆ ನಮ್ಮ ಲಂಕೆಯವರೆಗೆ, ಪೂರ್ವ ಪಶ್ಚಿಮ ಈ ಕಡೆಗೆ ಕ್ಯಾಸ್ಪಿಯನ್ ಸಿ ಅಥವಾ ನೀವು ಕಪ್ಪು ಸಮುದ್ರ ಅಂತ ಹೇಳ್ತೀರೋ ಹೇಳ್ತೇನೋ
ಅಥವಾ ಮೆಡಿಟೇರಿಯನ್ ಸೀದ ಭಾಗ ಬರ್ತಿದ್ದು ಇರಾನ್ ಇರಾಕ್ ಏನು ಬರ್ತಾವಲ್ಲ ಅಲ್ಲಿಂದ ಹಿಡ್ಕೊಂಡು ಈಗಿನ ಜಪಾನದವರೆಗೆ ಈ ವರ್ಣನೆಯನ್ನು ಭೌಗೋಳಿಕ ವರ್ಣನೆಯನ್ನು ವಾಲ್ಮೀಕಿಯವರು ಜಂಬುದ್ವೀಪದ ವರ್ಣನೆ ಕೊಡೋ ಕಾಲಕ್ಕೆ ಇವೆಲ್ಲ ಪ್ರದೇಶಗಳನ್ನು ಹೆಸರಿಸ್ತಾರೆ ಅವರು. ಆಗಿನ ಹೆಸರುಗಳನ್ನು ಸೂಚಿಸ್ತಾರೆ, ಭೌಗೋಳಿಕವಾಗಿ ಅದನ್ನು ತೋರಿಸ್ಕೊಡ್ತಾರೆ ಅವರು. ಅದಕ್ಕೆ ಇಷ್ಟು ವಿಸ್ತಾರವಾದಂತಹ ಖಂಡನದು ಭರತ ಖಂಡ, ಉಪಖಂಡ, ಉಪಖಂಡದ ನಂತರ ಆಯ್ತದ್ದು ಅದೊಂದು ಖಂಡನ. ನಾಲ್ಕು ಕಡೆಗೆ ನೀ ಸಮುದ್ರ ನಡು ಭೂಮಿ ಇದ್ದಂಥ ಅಖಂಡ ಇದೆ. ಒಂದು ಏನು ಜಂಬುದ್ವೀಪ ಖಂಡ ಏನಿತ್ತಲ್ಲ, ಜಂಬುದ್ವೀಪ ಏನಿತ್ತಲ್ಲ, ಅದನ್ನು ಇವರು ಬಹಳ ಪರಾಕ್ರಮದಿಂದ ಆಳಿದ್ದಾರೆ. ಹೆಸರು ತಮ್ಮ ಹೆಸರನ್ನು ಗಳಿಸ್ಯಾರ, ಜನರಿಗೆ ಬೇಕಾದಂಥ ಮನೆತನ, ಇಕ್ಷವಾಕು ಮನೆತನ. ಅದಕ್ಕೆ ನೀನೇನು ಮಾಡಬೇಕಪ್ಪ ಅಂದರೆ ನೀನು ಕೂಡ ಅವರಂತೆ ನಿನ್ನ ಆಡಳಿತವನ್ನು ನಡೆಸಬೇಕು ಮತ್ತು ಅವರ ಪೂರ್ವಜರ ಘನತೆಗೆ ಯಾವುದೇ ರೀತಿಯಿಂದ ಧಕ್ಕೆ ಆಗಬಾರದು. ಅವರು ಪಾಲಿಸುವಂಥ ದಂಡನೀತಿಯನ್ನು, ಅವರು ಪಾಲಿಸುವಂಥ ನ್ಯಾಯನೀತಿಯನ್ನು, ಅವರು ಪಾಲಿಸುವಂಥ ಆರ್ಥಿಕ ವ್ಯವಸ್ಥೆಯನ್ನು, ಆರ್ಥಿಕ ನೀತಿಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು, ಇವನ್ನೆಲ್ಲನೂ ಅವರು ಯಾವ ರೀತಿ ತಂದರು ವ್ಯವಸ್ಥೆ, ಇಡೀ ವ್ಯವಸ್ಥೆ, ದೇಶವನ್ನು ಅಥವಾ ಸಾಮ್ರಾಜ್ಯವನ್ನು ಆ ರೀತಿಯಾಗಿ ನೀನು ಆಳಬೇಕು, ಅವರು ಮಾಡಿದಂತಹ ಹೆಸರಿಗೆ ಘನತೆಗೆ ಯಾವುದೇ ಧಕ್ಕೆ ಉಂಟ ಆಗಬಾರದು, ಅವರಿಗೆ ಘನತೆಗೆ ಧಕ್ಕೆ ಉಂಟಾಗದಂತೆ ನೀನು ಕೂಡ ರಾಜಭಾರ ಮಾಡಬೇಕಂತ ಹೇಳ್ತಾರೆ. ಇನ್ನು ಮುಂದುವರಿದ ಹಾಗಾದರೆ ಜನರಿಗೆ ನಾನು ರಾಜಭಾರ ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ನೀನು ಅನ್ನೋದನ್ನು ರಾಮ ಮುಂದುವರ್ಸಿ ಹೇಳ್ತಾನೆ. ಗುಡಿ ಅರವಟಿಗೆ ಲೋಕ ಕಲ್ಯಾಣ ಚಟುವಟಿಕೆಗಳನ್ನು ಮುಂದುವರಿಸು. ಇವಾಗ ನಾವು ಪಬ್ಲಿಕ್ ಯುಟಿಲಿಟಿ ಅಂತ ಕರಿತೀವಿ, ಪಬ್ಲಿಕ್ ಯುಟಿಲಿಟಿ ವರ್ಕ್ PWD ಐತಲ್ಲ, ಪಬ್ಲಿಕ್ ಯುಟಿಲಿಟಿ. ಅದ ಗುಡಿಗಳನ್ನು ಕಟ್ಟಿಸು. ಗುಡಿ ಹೆಚ್ಚು ಕಡಿಮೆ ಆಗಿನ ಕಾಲದಾಗ ಈಗೇನು ಜನ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿದ್ರೆ, ಅಪರಿಚಿತ ಊರುಗಳಿರ್ತಿದ್ವು ಮತ್ತು ಅಥವಾ ಕಾರ್ಯಕ್ರಮ ನಡೀತಿದ್ವು ಅಂದರೆ ಅಲ್ಲೇ ಬಂದವ್ರಿಗೆ ಇರ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು. ಆ ಗ್ರಾಮ ಅಥವಾ ಅಲ್ಲಿ ಜನ ಏನು ಪೂಜೆ ಮಾಡ್ತಿದ್ರಲ್ಲ ಅಂಥ ದೇವತೆಗಳಲ್ಲಿ ಸ್ಥಾಪಿಸಲಾಗ್ತಿತ್ತು. ಅದಕ್ಕೆ ಎಲ್ಲೆಲ್ಲಿ ಗುಡಿಗಳ ಅವಶ್ಯಕತೆ ಇದೆ ಗುಡಿಗಳನ್ನು ಕಟ್ಟಿಸು. ಅರವಟ್ಟಿಗೆ ಇಡು. ಅರವಟ್ಟಿಗೆ ಅಂದರೆ ಗೊತ್ತಿದೆ ನಿಮಗೆ, ಎಲ್ಲಿ ಜನರಿಗೆ ಬಂದ ಹೋಗ್ತಿರ್ತಾರೆ ಹಾದಿಗೆ, ಎಲ್ಲೆಲ್ಲಿ ನೀರು ಕುಡಿಯೋ ಅವಶ್ಯಕತೆ ಇರ್ತದೆ ಅಲ್ಲೆಲ್ಲ ಸಾರ್ವಜನಿಕರಿಗೆ ನೀರು ವ್ಯವಸ್ಥೆಯನ್ನು ಮಾಡು. ಈ ಅಂಬಲಿ ವ್ಯವಸ್ಥೆ ಆಗಿನಿಂದ ಬಂದಿದ್ದು. ಅಂಬಲಿ ಅರವಟ್ಟಿಗೆ ಅಂಬಲಿ ತೆಗಿತಿದ್ರು, ಅಂಬಲಿ ಮಾಡ್ತಿದ್ರು. ಅದು ಆವೇಳ ಅಲ್ಲೇ ಯಾವುದೊಂದು ಪ್ರಧಾನ ಧಾನ್ಯ ಇರ್ತದೆ, ಜೋಳ ಇದ್ರೆ ಜೋಳದ ಅಂಬಲಿ, ರಾಗಿ ಇದ್ರೆ ರಾಗಿ ಅಂಬಲಿ, ಅಕ್ಕಿ ಇದ್ರೆ ಅಕ್ಕಿ ಗಂಜಿ. ಈಗ ಆಯಾ ಧಾನ್ಯಗಳನ್ನು ಉಪಯೋಗ ಮಾಡಿಕೊಂಡು ಆಯಾ ಪ್ರದೇಶಗಳಲ್ಲಿ ಅರವಟಿಕೆಗಳನ್ನು ತೆಗಿತು. ಕುಡಿಯುವ ನೀರಿನ ಮತ್ತು ಈ ಒಂದು ಅಂಬಲಿಯನ್ನು ಜನರಿಗೆ ಆಹಾರ ಕೊಡುವಂಥವ ಅಂದರೆ ದಾಸೋಹಗಳನ್ನು ಮಾಡಬೇಕು, ದಾಸೋಹ ಕೇಂದ್ರಗಳನ್ನು ನೀವು ತೆರೀಬೇಕು ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಇದಕ್ಕೆ ನಾವು ಪಬ್ಲಿಕ್ ಎಕನಾಮಿ, ವೆಲ್ಫೇರ್ ಎಕನಾಮಿಕ್ಸ್ ಅಂತ ಕರಿತೀವಿ. ಈಗಿನ ಟರ್ಮ್ದ ಹೇಳಬೇಕಾಗಿದ್ರೆ ವೆಲ್ಫೇರ್ ಎಕನಾಮಿಕ್ಸ್ ಅಂದರೆ ಸಾರ್ವಜನಿಕ ಕಲ್ಯಾಣ ಅರ್ಥಶಾಸ್ತ್ರ ಅಂತ ಕರಿತೇವೆ. ಲೋಕ ಕಲ್ಯಾಣ ಚಟುವಟಿಕೆಗಳನ್ನು ಮುಂದುವರಿಸಿ, ಅಂತಹ ಲೋಕ ಕಲ್ಯಾಣ ಚಟುವಟಿಕೆಗಳನ್ನು ನೀನು ಮುಂದುವರಿಸಬೇಕು ಅಂಥೇಳಿ ಅವನಿಗೆ ಸಲಹೆಗಳನ್ನು ನೀಡ್ತಾನೆ. ಇದನ್ನೇ ಮುಂದುವರಿಸಿ ಮತ್ತಾವ ಸಲಹೆಗಳನ್ನು ರಾಮ ಭರತನಿಗೆ ಕೊಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.